ಹಾಯ್ 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 ಎಲ್ರಿಗೂ ನಮಸ್ಕಾರಗಳು 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 ವಿದ್ಯಾರ್ಥಿಗಳೇ ಈ ದಿನ 10ನೇ ತರಗತಿ ಪ್ರಥಮ ಭಾಷೆ ಸಿರಿ ಕನ್ನಡ ಪದ್ಯ 1 ಸಂಕಲ್ಪ ಗೀತೆಯ ರಸಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ನನ್ನ ಹೆಸರು ಬಸವರಾಜ ಟಿಎಂ ಕನ್ನಡ ಭಾಷಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ರೂಪನಗುಡಿ ಬಳ್ಳಾರಿ ಪೂರ್ವ ವಲಯ ಬಳ್ಳಾರಿ ಜಿಲ್ಲೆ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ವಿದ್ಯಾರ್ಥಿಗಳೇ ಸೂಚನೆಗಳು ಈ ರಸಪ್ರಶ್ನೆಯಲ್ಲಿ 10 ಪ್ರಶ್ನೆಗಳಿರುತ್ತವೆ ಎರಡನೆಯದಾಗಿ ಪ್ರತಿ ಪ್ರಶ್ನೆಗೆ ಉತ್ತರಿಸಲು 30 ಸೆಕೆಂಡುಗಳ ಸಮಯವನ್ನು ನಿಗದಿಪಡಿಸಲಾಗಿದೆ ಪ್ರತಿ ಪ್ರಶ್ನೆಗೆ 10 ಅಂಕಗಳು ಇರುತ್ತವೆ ಈಗ ರಸಪ್ರಶ್ನೆಗೆ ಹೋಗೋಣ ನಿಮ್ಮ ಮೊದಲ ಪ್ರಶ್ನೆ ಜಿಎಸ್ ಶಿವರುದ್ರಪ್ಪನವರ ಜನ್ಮಸ್ಥಳ ಯಾವುದು ಆಯ್ಕೆಗಳು ಎ ಧಾರವಾಡ ಬಿ ಶಿಕಾರಿಪುರ ಸಿ ಕಾಸರಗೋಡು ಡಿ ಮೇಲುಕೋಟೆ ಈಗ ನಿಮ್ಮ ಸಮಯ ಪ್ರಾರಂಭವಾಗಿದೆ ಜಿಎಸ್ ಶಿವರುದ್ರಪ್ಪನವರ ಜನ್ಮಸ್ಥಳ ಯಾವುದು ಧಾರವಾಡ ಶಿಕಾರಿಪುರ ಕಾಸರಗೋಡು ಮೇಲುಕೋಟೆ ಯಾವುದು ಉತ್ತರ ಆಯ್ಕೆ ಮಾಡ್ತೀರಾ ಬಿ ಶಿಕಾರಿಪುರ ಕಂಪ್ಯೂಟರ್ ಜಿ ಬಿ ಶಿಕಾರಿಪುರ ಉತ್ತರವನ್ನು ಲಾಕ್ ಮಾಡಿ ಎಸ್ ಬಿ ಶಿಕಾರಿಪುರ ಉತ್ತರವನ್ನು ಲಾಕ್ ಮಾಡಲಾಗಿದೆ ಜಿಎಸ್ ಶಿವರುದ್ರಪ್ಪನವರ ಜನ್ಮಸ್ಥಳ ನೀವು ಕೊಟ್ಟಿರುವ ಉತ್ತರ ಸರಿಯಾಗಿದೆಯಾ ಕಂಪ್ಯೂಟರ್ ಜಿ ಸರಿಯಾದ ಉತ್ತರವನ್ನು ತೋರಿಸ್ತೀರಾ ಎಸ್ ಬಿ ಶಿಕಾರಿಪುರ ಸರಿಯಾದ ಉತ್ತರ ನಿಮಗೆ 10 ಅಂಕಗಳು ಲಭಿಸಿವೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಮುಂದಿನ ಪ್ರಶ್ನೆ ಸಂಕಲ್ಪ ಗೀತೆ ಪದ್ಯವನ್ನು ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಎ ಸಾಮಗಾನ ಬಿ ಅನಾವರಣ ಸಿ ದೇವಶಿಲ್ಪ ಡಿ ಎದೆ ತುಂಬಿ ಹಾಡಿದೆನು ಈಗ ನಿಮ್ಮ ಸಮಯ ಸಂಕಲ್ಪ ಗೀತೆ ಪದ್ಯವನ್ನು ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಯಾವುದು ಉತ್ತರ ಯೋಚನೆ ಮಾಡ್ತಾ ಇದ್ದೀರಾ ಯಾವ ಉತ್ತರವನ್ನು ಲಾಕ್ ಮಾಡೋಣ ಡಿ ಎದೆ ತುಂಬಿ ಹಾಡಿದೆನು ಉತ್ತರವನ್ನು ಲಾಕ್ ಮಾಡಿ ಕಂಪ್ಯೂಟರ್ ಜಿ ಎಸ್ ಡಿ ಎದೆ ತುಂಬಿ ಹಾಡಿದೆನು ಉತ್ತರವನ್ನು ಲಾಕ್ ಮಾಡಲಾಗಿದೆ ನೀವು ಕೊಟ್ಟಿರುವ ಉತ್ತರ ಸರಿ ಅನ್ನಿಸುತ್ತಿದೆಯಾ ನೋಡೋಣ ಕಂಪ್ಯೂಟರ್ ಜಿ ಸರಿಯಾದ ಉತ್ತರವನ್ನು ತೋರಿಸ್ತೀರಾ ಎಸ್ ಡಿ ಎದೆ ತುಂಬಿ ಹಾಡಿದನು ಸರಿಯಾದ ಉತ್ತರ ನಿಮಗೆ 20 ಅಂಕಗಳು ಲಭಿಸಿವೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಮುಂದಿನ ಪ್ರಶ್ನೆ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಎಂತಹ ಹಣತೆಯನ್ನು ಹಚ್ಚಬೇಕು ಎ ಭಯದ ಹಣತೆ ಬಿ ದ್ವೇಷದ ಹಣತೆ ಸಿ ಪ್ರೀತಿಯ ಹಣತೆ ಡಿ ವಸಂತದ ಹಣತೆ ಈಗ ನಿಮ್ಮ ಸಮಯ ಶುರುವಾಗಿದೆ
ಸುತ್ತಲು ಕವಿಯುವ ಕತ್ತಲೆಯೊಳಗೆ ಎಂತಹ ಹಣತೆಯನ್ನು ಹಚ್ಚಬೇಕು? ಯಾವುದು ಉತ್ತರ ಯೋಚಿಸ್ತಾ ಇದ್ದೀರಾ? ಸಿ ಪ್ರೀತಿಯ ಹಣತೆ. ಕಂಪ್ಯೂಟರ್ ಜಿ, ಸಿ ಪ್ರೀತಿಯ ಹಣತೆ ಉತ್ತರವನ್ನು ಲಾಕ್ ಮಾಡಿ. ಎಸ್, ಸಿ ಪ್ರೀತಿಯ ಹಣತೆ ಉತ್ತರವನ್ನು ಲಾಕ್ ಮಾಡಲಾಗಿದೆ. ಜಿ ಎಸ್ ಶಿವರುದ್ರಪ್ಪನವರ ಪ್ರಕಾರ ಎಂತಹ ಹಣತೆಯನ್ನು ಹಚ್ಚಬೇಕು? ಕಂಪ್ಯೂಟರ್ ಜಿ ಸರಿಯಾದ ಉತ್ತರವನ್ನು ತೋರಿಸಿ. ಎಸ್, ಸಿ ಪ್ರೀತಿಯ ಹಣತೆ. ನಿಮಗೆ 30 ಅಂಕಗಳು ಲಭಿಸಿವೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮ್ಮ ಮುಂದಿನ ಪ್ರಶ್ನೆ, ಜಿ ಎಸ್ ಶಿವರುದ್ರಪ್ಪನವರು ಹೇಳುವಂತೆ ನದಿ ಜಲಗಳು ಏನಾಗಿವೆ? ಎ ಕಲುಷಿತವಾಗಿವೆ, ಬಿ ಸ್ವಚ್ಛವಾಗಿವೆ, ಸಿ ಪಥಗಳಾಗಿವೆ, ಡಿ ಸೇತುವೆಯಾಗಿವೆ. ಈಗ ನಿಮ್ಮ ಸಮಯ ಪ್ರಾರಂಭವಾಗಿದೆ. ಜಿ ಎಸ್ ಶಿವರುದ್ರಪ್ಪನವರು ಹೇಳುವಂತೆ ನದಿ ಜಲಗಳು ಏನಾಗಿವೆ? ಯಾವುದು ಉತ್ತರ ಯೋಚಿಸ್ತಾ ಇದ್ದೀರಾ? ಯೋಚಿಸಿ. ಎ ಕಲುಷಿತವಾಗಿವೆ ಉತ್ತರವನ್ನು ಲಾಕ್ ಮಾಡಿ ಕಂಪ್ಯೂಟರ್ ಜಿ. ಎಸ್, ಎ ಕಲುಷಿತವಾಗಿವೆ ಉತ್ತರವನ್ನು ಲಾಕ್ ಮಾಡಲಾಗಿದೆ. ಜಿ ಎಸ್ ಶಿವರುದ್ರಪ್ಪನವರು ಹೇಳುವಂತೆ ನದಿ ಜಲಗಳು ಏನಾಗಿವೆ? ನೀವು ಕೊಟ್ಟಿರುವ ಉತ್ತರ ಸರಿಯಾಗಿದೆಯಾ ಕಂಪ್ಯೂಟರ್ ಜಿ? ಎಸ್, ಎ ಕಲುಷಿತವಾಗಿವೆ ಸರಿಯಾದ ಉತ್ತರ. ನಿಮಗೆ 40 ಅಂಕಗಳು ಲಭಿಸಿವೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ನಿಮ್ಮ ಮುಂದಿನ ಪ್ರಶ್ನೆ, ಜಿ ಎಸ್ ಶಿವರುದ್ರಪ್ಪನವರ ಪ್ರಕಾರ ಹಡಗು ಯಾವುದಕ್ಕೆ ಹೊಯ್ದಾಡುತ್ತಿದೆ? ಎ ಮತಗಳಿಗೆ, ಬಿ ಮುಂಗಾರಿನ ಮಳೆಗೆ, ಸಿ ಹಣತೆಗೆ, ಡಿ ಬಿರುಗಾಳಿಗೆ. ಈಗ ನಿಮ್ಮ ಸಮಯ ಪ್ರಾರಂಭವಾಗಿದೆ. ಜಿ ಎಸ್ ಶಿವರುದ್ರಪ್ಪನವರ ಪ್ರಕಾರ ಹಡಗು ಯಾವುದಕ್ಕೆ ಹೊಯ್ದಾಡುತ್ತಿದೆ? ವಿದ್ಯಾರ್ಥಿಗಳೇ, ಉತ್ತರವನ್ನು ಯೋಚಿಸುತ್ತಿದ್ದೀರಾ? ಯಾವುದು ಸರಿಯಾದ ಉತ್ತರ? ಹಾಗಾದ್ರೆ ಡಿ ಬಿರುಗಾಳಿಗೆ ಉತ್ತರವನ್ನು ಲಾಕ್ ಮಾಡಿ ಕಂಪ್ಯೂಟರ್ ಜಿ. ಎಸ್, ಡಿ ಬಿರುಗಾಳಿಗೆ ಉತ್ತರವನ್ನು ಲಾಕ್ ಮಾಡಲಾಗಿದೆ. ಜಿ ಎಸ್ ಶಿವರುದ್ರಪ್ಪನವರ ಪ್ರಕಾರ ಹಡಗು ಯಾವುದಕ್ಕೆ ಹೊಯ್ದಾಡುತ್ತಿದೆ? ಕಂಪ್ಯೂಟರ್ ಜಿ ಸರಿಯಾದ ಉತ್ತರವನ್ನು ತೋರಿಸ್ತೀರಾ? ಎಸ್, ಡಿ ಬಿರುಗಾಳಿಗೆ ಸರಿಯಾದ ಉತ್ತರ. ನಿಮಗೆ 50 ಅಂಕಗಳು ಲಭಿಸಿವೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮ್ಮ ಮುಂದಿನ ಪ್ರಶ್ನೆ, ಎಚ್ಚರದಲ್ಲಿ ಬದುಕಬೇಕಾದರೆ ಮತಗಳೆಲ್ಲವೂ ಏನಾಗಿರಬೇಕು? ಆಯ್ಕೆಗಳು ಎ ಪಥಗಳು, ಬಿ ನದಿಗಳು, ಸಿ ಹಣತೆಗಳು, ಡಿ ಕನಸುಗಳು. ಈಗ ನಿಮ್ಮ ಸಮಯ ಪ್ರಾರಂಭವಾಗಿದೆ. ಎಚ್ಚರದಲ್ಲಿ ಬದುಕಬೇಕಾದರೆ ಮತಗಳೆಲ್ಲವೂ ಏನಾಗಿರಬೇಕು? ಉತ್ತರವನ್ನು ಆಯ್ಕೆ ಮಾಡ್ತಾ ಇದ್ದೀರಾ?
ಯಾವ ಉತ್ತರವನ್ನು ಲಾಕ್ ಮಾಡೋಣ ಎ ಪಥಗಳು ಉತ್ತರವನ್ನು ಲಾಕ್ ಮಾಡಿ ಕಂಪ್ಯೂಟರ್ ಜಿ ಎಸ್ ವಿದ್ಯಾರ್ಥಿಗಳೇ ಎ ಪಥಗಳು ಉತ್ತರವನ್ನು ಲಾಕ್ ಮಾಡಲಾಗಿದೆ ಎಚ್ಚರದಲ್ಲಿ ಬದುಕಬೇಕಾದರೆ ಮತಗಳೆಲ್ಲವೂ ಏನಾಗಿರಬೇಕು ನೀವು ಕೊಟ್ಟಿರುವ ಉತ್ತರ ಸರಿಯಾಗಿದೆಯಾ ನೋಡೋಣ ಕಂಪ್ಯೂಟರ್ ಜಿ ಎ ಪಥಗಳು ಸರಿಯಾದ ಉತ್ತರ ನಿಮಗೆ 60 ಅಂಕಗಳು ಲಭಿಸಿವೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಮುಂದಿನ ಪ್ರಶ್ನೆ ಕಲುಷಿತವಾದ ನದಿ ಜಲಗಳಿಗೆ ಏನಾಗಬೇಕು ಎ ವಸಂತ ಬಿ ಅಣತೆ ಸಿ ಮುಂಗಾರಿನ ಮಳೆ ಡಿ ಹಡಗು ಈಗ ನಿಮ್ಮ ಸಮಯ ಶುರುವಾಗಿದೆ ಕಲುಷಿತವಾದ ನದಿ ಜಲಗಳಿಗೆ ಏನಾಗಬೇಕು ವಸಂತ ಅಣತೆ ಮುಂಗಾರಿನ ಮಳೆ ಹಡಗು ಯಾವುದು ಉತ್ತರ ಆಯ್ಕೆ ಮಾಡ್ತಾ ಇದ್ದೀರಾ ಎಸ್ ಸಿ ಮುಂಗಾರಿನ ಮಳೆ ಉತ್ತರವನ್ನು ಲಾಕ್ ಮಾಡಿ ಕಂಪ್ಯೂಟರ್ ಜಿ ಹೌದು ಸಿ ಮುಂಗಾರಿನ ಮಳೆ ಉತ್ತರವನ್ನು ಲಾಕ್ ಮಾಡಲಾಗಿದೆ ನೀವು ಕೊಟ್ಟಿರುವ ಪ್ರಶ್ನೆಗೆ ಸರಿಯಾದ ಉತ್ತರ ಸರಿನೋ ಅಥವಾ ತಪ್ಪೋ ಕಂಪ್ಯೂಟರ್ ಜಿ ಸರಿಯಾದ ಉತ್ತರವನ್ನು ತೋರಿಸಿ ಎಸ್ ಸಿ ಮುಂಗಾರಿನ ಮಳೆ ಸರಿಯಾದ ಉತ್ತರ ನಿಮಗೆ 70 ಅಂಕಗಳು ಲಭಿಸಿವೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಮುಂದಿನ ಪ್ರಶ್ನೆ ಜಿಎಸ್ ಶಿವರುದ್ರಪ್ಪನವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಎ ಕಾವ್ಯಾರ್ಥ ಚಿಂತನ ಬಿ ಎದೆ ತುಂಬಿ ಹಾಡಿದೆನು ಸಿ ಚಲುವು ಒಲವು ಡಿ ಸೌಂದರ್ಯ ಸಮೀಕ್ಷೆ ಈಗ ನಿಮ್ಮ ಸಮಯ ಪ್ರಾರಂಭವಾಗಿದೆ ಜಿಎಸ್ ಶಿವರುದ್ರಪ್ಪನವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಯೋಚಿಸ್ತಾ ಇದ್ದೀರಾ ಉತ್ತರ ಯಾವುದು ಲಾಕ್ ಮಾಡೋಣ ಕಾವ್ಯಾರ್ಥ ಚಿಂತನ ಈ ಉತ್ತರವನ್ನು ಲಾಕ್ ಮಾಡಿ ಕಂಪ್ಯೂಟರ್ ಜಿ ಎಸ್ ಎ ಕಾವ್ಯಾರ್ಥ ಚಿಂತನ ಆಯ್ಕೆಯನ್ನು ಲಾಕ್ ಮಾಡಲಾಗಿದೆ ನೀವು ಕೊಟ್ಟಿರುವ ಉತ್ತರ ಸರಿಯಾಗಿದೆ ಅಂತ ಅನ್ಕೊಳ್ತೀರಾ ನೋಡೋಣ ಕಂಪ್ಯೂಟರ್ ಜಿ ಸರಿಯಾದ ಉತ್ತರವನ್ನು ತೋರಿಸಿ ಎಸ್ ಎ ಕಾವ್ಯಾರ್ಥ ಚಿಂತನ ಸರಿಯಾದ ಉತ್ತರ ನಿಮಗೆ 80 ಅಂಕಗಳು ಲಭಿಸಿವೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ನಿಮ್ಮ ಮುಂದಿನ ಪ್ರಶ್ನೆ ಮನುಜರ ನಡುವಿನ ಅಡ್ಡಗೋಡೆಗಳು ಯಾವುವು ಎ ಶಾಂತಿ ಪ್ರೀತಿ ಬಿ ಧರ್ಮ ಜಾತಿ ಸಿ ಭಯ ಸಂಶಯ ಡಿ ಹಣತೆ ಬಿರುಗಾಳಿ ಈಗ ನಿಮ್ಮ ಸಮಯ ಪ್ರಾರಂಭವಾಗಿದೆ ಮನುಜರ ನಡುವಿನ ಅಡ್ಡಗೋಡೆಗಳು ಯಾವುವು ಯೋಚನೆ ಮಾಡ್ತಾ ಇದ್ದೀರಾ ಯಾವ ಉತ್ತರವನ್ನು ಲಾಕ್ ಮಾಡೋಣ ಬಿ ಧರ್ಮ ಜಾತಿ ಉತ್ತರವನ್ನು ಲಾಕ್ ಮಾಡಿ
यस बी धर्म जाति ಈ ಉತ್ತರವನ್ನು ಲಾಕ್ ಮಾಡಲಾಗಿದೆ ಮನುಜರ ನಡುವಿನ ಅಡ್ಡಗೋಡೆಗಳು ಯಾವುವು ನೀವು ಕೊಟ್ಟಿರುವ ಉತ್ತರ ಸರಿಯಾಗಿದೆಯಾ ನೋಡೋಣ ಕಂಪ್ಯೂಟರ್ ಜಿ ಸರಿಯಾದ ಉತ್ತರವನ್ನು ತೋರಿಸ್ತೀರಾ ಎಸ್ ಬಿ ಧರ್ಮ ಜಾತಿ ಸರಿಯಾದ ಉತ್ತರ ಈಗ ನಿಮಗೆ 90 ಅಂಕಗಳು ಲಭಿಸಿವೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಮುಂದಿನ ಪ್ರಶ್ನೆ ಕಾಡು ಮೇಡುಗಳು ಏನಾಗಿವೆ ಆಯ್ಕೆಗಳು ಎ ಬರಡಾಗಿವೆ ಬಿ ಕಲುಷಿತವಾಗಿವೆ ಸಿ ಸೇತುವೆಯಾಗಿವೆ ಡಿ ಕನಸಾಗಿವೆ ಈಗ ನಿಮ್ಮ ಸಮಯ ಪ್ರಾರಂಭವಾಗಿದೆ ಕಾಡು ಮೇಡುಗಳು ಏನಾಗಿವೆ ಯಾವ ಉತ್ತರ ಆಯ್ಕೆ ಮಾಡೋಣ ಯೋಚಿಸ್ತಾ ಇದ್ದೀರಾ ಎ ಬರಡಾಗಿವೆ ಕಂಪ್ಯೂಟರ್ ಜಿ ಎ ಉತ್ತರವನ್ನು ಲಾಕ್ ಮಾಡಿ ಎಸ್ ಎ ಬರಡಾಗಿವೆ ಈ ಆಯ್ಕೆಯನ್ನು ಲಾಕ್ ಮಾಡಲಾಗಿದೆ ಜಿ ಎಸ್ ಶಿವರುದ್ರಪ್ಪನವರು ಹೇಳಿದಂತೆ ಕಾಡು ಮೇಡುಗಳು ಏನಾಗಿವೆ ನೀವು ಕೊಟ್ಟಿರುವ ಉತ್ತರ ಸರಿಯಾಗಿದೆಯಾ ಎಸ್ ಎ ಬರಡಾಗಿವೆ ನಿಮಗೆ 100 ಅಂಕಗಳು ಲಭಿಸಿವೆ ನಿಮಗೆ ಅಭಿನಂದನೆಗಳು ಓ ಸಮಯ ಮುಕ್ತಾಯವಾಯಿತು ಮುಂದಿನ ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು